ಆ ಮನೆಯ ಒಡತಿ ಅಥವಾ ಮನೆಯ ಒಡೆಯ ಹೇಳ್ತಾನೆ ತುಳಿದಾರೆ ತುಳಿಯಾಲಿ ಹೊಡೆ ಹುಲ್ಲ ಮೇಯಾಲಿ ಸಾಕೆಂಬೋ ಹಾಲು ಕರೆಯಾಲಿ ಲೋಕದ ಭಂಗ ಬಡತನ ಹರಿಯಾಲಿ ನೋಡಿ ಇಲ್ಲಿ ಎಂತ ಒಂದು ವಿಶಾಲವಾದ ಮನೋಭಾವನೆ ಸಮಷ್ಟಿ ಪ್ರಜ್ಞೆ ಹೇಗೆ ಕೆಲಸ ಮಾಡಿದೆ ಅಂತೇಳಿ ಆ ಮನೆಯ ಯಜಮಾನ ಹೇಳ್ತಾನೆ ಆ ಎಮ್ಮೆ ಬಂದು ನನ್ನ ತೋಟದ ಆ ಮಲ್ಲಿಗೆ ವನವನ್ನ ತುಳಿಲಿ ಅಲ್ಲಿರುವಂತ ಹುಲ್ಲನ್ನ ಮೇಯಲಿ ಹೊಡೆ ಹುಲ್ಲ ಮೇಯಾಲಿ ಆಮೇಲೆ ಸಾಕೆಂಬೋ ಹಾಲು ಕರೆಯಲಿ ಆ ಹುಲ್ಲನ್ನ ಮೆಂದು ಅದು ಸಮೃದ್ಧವಾಗಲಿ ಅದು ಸಾಕಷ್ಟು ಹಾಲನ್ನ ಕರೆಯಲಿ ಆ ಹಾಲು ಲೋಕದ ಬಡವತ್ ಬಡತನವನ್ನ ತಣಿಸಲಿ ಮಕ್ಕಳ ಹಸಿವನ್ನ ನಿವಾರಣೆ ಮಾಡಲಿ ನಮ್ಮ ಕಂದಮ್ಮಗಳ ಹಾಲನ್ನ ಕುಡಿಲಿ ಅವರು ಸಮೃದ್ಧರಾಗ್ಲಿ ಆ ಮೂಲಕ ನಮ್ಮ ಜಗತ್ತಿಗೆ ಒಳ್ಳೇದಾಗ್ಲಿ ಲೋಕಕ್ಕೆ ಒಳ್ಳೇದಾಗ್ಲಿ ಅನ್ನುವ ಒಂದು ಮನೋಭಾವನೆ ಲೋಕದ ಭಂಗ ಬಡತನ ಹರಿಯಲಿ ಇಲ್ಲಿ ಗಮನಿಸ್ಬೇಕು ನಾವು ಒಂದು ಲೋಕದ ಭಂಗ ಮತ್ತು ಬಡತನ ಅದು ನಿವಾರಣೆ ಆಗ್ತದೆ ಈ ಎಮ್ಮೆಯ ಹಾಲಿನಿಂದ ಅಂತಂದರೆ ನಾನು ನನ್ನ ತೋಟದಲ್ಲಿರುವ ಆ ಮಲ್ಲಿಗೆ ವನ ಹಾಳಾದರೂ ಸಹಿಸ್ಕೊಳ್ತೇನೆ ನನ್ನ ತೋಟದಲ್ಲಿ ಇರುವ ಸಮೃದ್ಧವಾಗಿ ಬೆಳೆದಿರುವಂಥ ಆ ಹೊಡೆ ಹುಲ್ಲು ಅದು ಅದು ಹಾಳಾದರೂ ಪರವಾಗಿಲ್ಲ ಅದು ಖಾಲಿಯಾದರೂ ಪರವಾಗಿಲ್ಲ ನಾನು ಅದನ್ನು ಸಹಿಸ್ಕೊಳ್ತೀನಿ ಯಾಕಾಗಿ ಅಂದರೆ ನನ್ನ ಹಿತಕ್ಕಾಗೆಲ್ಲ ನಾನು ಸಮಾಜದ ಹಿತಕ್ಕಾಗಿ ಸಮಷ್ಟಿಯ ಹಿತಕ್ಕಾಗಿ ನಾನು ಅಂಥ ಒಂದು ಕಷ್ಟವನ್ನು ಸಹಿಸ್ಕೊಳ್ಬಲ್ಲೆ ನಷ್ಟವನ್ನು ಸಹಿಸ್ಕೊಳ್ಬಲ್ಲೆ ಅನ್ನುವಂಥ ಒಂದು ಮನೋಭಾವನೆ ನಮ್ಮ ಜನಪದರಲ್ಲಿ ಎಷ್ಟು ವಿಶಾಲವಾದಂಥ ಒಂದು ಮನೋಭಾವನೆ ನೋಡಿ ಇದು ಈ ಪದ್ಯದಲ್ಲಿ ನಾವದನ್ನು ಕಣ ಗಮನಿಸಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ಅವರ ಒಂದು ಸ್ತುತಿ ಸರಸ್ವತಿಯನ್ನು ಕುರಿತು ಜನಪದರು ಮಾಡುವಂಥದ್ದು ಸರಸ್ವತಿಯನ್ನು ಕುರಿತು ಅವರು ಏನು ಹೇಳ್ತಾರೆ ನೋಡಿ ಹಟ್ಟಿಯ ಮನೆಯೋಳೆ ಪಚ್ಚೆ ದುಂಗುರದೋಳೆ ಪಟ್ಟೆಯ ಸೀರೆ ನಿರಿಯೋಳೆ ಸರಸ್ವತಿ ಗುಟ್ಟಿನಲಿ ಮತಿಯ ನೆಲೆಸವ್ವ ಹಟ್ಟಿಯ ಮನೆಯೊಳೆ ಪಚ್ಚೆ ದುಂಗುರದೊಳೆ ಇದು ಸರಸ್ವತಿಯ ವರ್ಣನೆ ಬಾಹ್ಯ ವರ್ಣನೆ ಅದರ ಅವಳ ಸೌಂದರ್ಯದ ವರ್ಣನೆ ಈ ಸಾಲಿನಲ್ಲಿ ಬರುತ್ತೆ ಪಟ್ಟೆಯ ಸೀರೆ ನೆರಿಯೋಳೆ ಇದು ಕೂಡ ಹಾಗೇನೆ ಅದ್ರ ಮುಂದೆ ನೋಡಿ ಸರಸ್ವತಿ ಗುಟ್ಟಿನಲ್ಲಿ ಮತಿಯ ನೆಲೆಸವ್ವ ಅಂದರೆ ಮತಿ ನಮ್ಮೆಲ್ಲ ಒಳಿತಿಗೆ ನಮ್ಮ ಬದುಕಿನ ಸರ್ವಸ್ವಕ್ಕೆ ಕಾರಣ ಯಾವುದಪ್ಪ ಅಂದರೆ ನಾವು ಗಳಿಸಿದ ಹಣ ಅಲ್ಲ ನಾವು ಗಳಿಸಿಕೊಳ್ಳಬಹುದಾದಂಥ ಮತಿ ಮತಿ ಅಂದರೆ ಪ್ರಜ್ಞೆ ಬುದ್ಧಿವಂತಿಕೆ ಆದ್ದರಿಂದ ನೀನು ಸರಸ್ವತಿ ಗುಟ್ಟಿನಲ್ಲಿ ಮತಿಯ ನೆಲೆಸವ್ವ ನನ್ನ ಒಳಗೆ ಒಂದು ಪ್ರಜ್ಞೆಯನ್ನು ಬೆಳೆಸು ನನ್ನೊಳಗೆ ಒಂದು ಅರಿವನ್ನ ನೀನು ಬೆಳೆಸು ನೀನು ನನಗೆ ಹಣ ಕೊಡುವಂಥ ಜನಪದರು ಈ ಪದ್ಯದಲ್ಲಿ ಕೇಳಲಿಲ್ಲ ನನಗೆ ಐಶ್ವರ್ಯವನ್ನು ಕೊಡುವಂಥ ಅವರು ಕೇಳಲಿಲ್ಲ ನನಗೆ ಆಸ್ತಿ ಮನೆ ಕೊಡು ನನಗೆ ಸುಖ ಕೊಡು ಸಂತೋಷ ಕೊಡು ಅಂತ ಅವರು ಕೇಳಲಿಲ್ಲ ಆದರೆ ಅವೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಬಹುದಾದಂಥ ಮತಿ ಅಂದರೆ ಪ್ರಜ್ಞೆ ಇದೆಲ್ಲ ಆ ಪ್ರಜ್ಞೆಯನ್ನು ನನಗೆ ನೀನು ಹೇಳಿ ಬೇಡಿಕೊಳ್ಳುವ ಒಂದು ಒಂದು ವಿಶಿಷ್ಟ ಆ ಚಿಂತನೆಯನ್ನು ನಾವು ಈ ಪದ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ತುಂಬ ಚೆನ್ನಾಗಿದೆ ಮುಂದಿನ ಒಂದು ಪದ್ಯ ಸ್ವಲ್ಲ ನೆನೆಯೋದು ಮೊದಲೇ ಸೊಲ್ಲ ನೆನೆಯೋದು ಮೊದಲೇ ಸೋ ಅನ್ನದು ಮೊದಲೇ ಮೆಲ್ಲಾಗೆ ಬಾರೆ ಸರಸ್ವತಿಯೇ ಮೆಲ್ಲಾಗೆ ಬಾರೆ ಸರಸ್ವತಿಯೇ ನಮದನಿ ಮಲ್ಲಿಗೆ ಸರವ ತೆಗೆದಂಗೆ ನೋಡಿ ಇಲ್ಲಿ ಗಮನಿಸಬೇಕಾದ ಸಾಲು ಅಂದ್ರೆ ಮೆಲ್ಲಾಗೆ ಬಾರೆ ಸರಸ್ವತಿಯೇ ಉಳಿದದ್ದು ಅದು ನಮ್ಗೆ ಅರ್ಥವಾಗ್ತದೆ ನಾನು ಅದನ್ನ ಹೆಚ್ಚು ವಿವರಣೆಯನ್ನ ಆ ಉಳಿದ ಸಾಲುಗಳಿಗೆ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಮೆಲ್ಲಗೆ ಬಾರೆ ಸರಸ್ವತಿಯೇ ಅಂದರೆ ಸರಸ್ವತಿಯ ಅದು ಯಾವತ್ತೂ ಹಾಗೇನೆ ಅವಳು ನಿಧಾನವಾಗಿ ಬರ್ತಕ್ಕಂಥವಳು ಅವಳು ಕೊನೆಯವರೆಗೂ ಇರ್ತಕ್ಕಂಥವಳು ಲಕ್ಷ್ಮಿ ಅವಳು ವೇಗವಾಗಿ ಬಂದು ವೇಗವಾಗಿ ಹೋಗ್ತಕ್ಕಂಥವಳು ಅವಳು ಚಂಚಲ ಸ್ವರೂಪಿಯಾದಂಥವಳು ಆದರೆ ಸರಸ್ವತಿ ಹಾಗಲ್ಲ ಅವಳು ಅವಳು ಶಾಶ್ವತವಾಗಿರ್ತಕ್ಕಂಥವಳು ನಮ್ಮ ಜೊತೆಯಲ್ಲಿ ಸದಾ ಇರ್ತಕ್ಕಂಥವಳು ಅದರ ಒಳಷ್ಟು ಸುಲಭಕ್ಕೆ ಬರೋದಿಲ್ಲ ನಾವು ಒಂದು ವಿದ್ಯೆ ಕಲಿಯುವಾಗ ನಾವು ಪ್ರಥಮ ವರ್ಷದಿಂದ ಪ್ರಥಮ ಪ್ರಾಥಮಿಕ ಹಂತದಿಂದ ನಾವು ಎಷ್ಟೋ ವರ್ಷಗಳ ಕಾಲ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕಷ್ಟಪಟ್ಟು ವಿದ್ಯೆಯನ್ನು ನಾವು ಸಂಪಾದಿಸ್ಕೊಳ್ತೇವೆ ನಾವೆಲ್ಲೆಲ್ಲೋ ಇದ್ದು ಎಷ್ಟೆಷ್ಟೋ ಕಷ್ಟಪಟ್ಟು ಏನೇನೋ ಸಾಧನೆ ಮಾಡಿ ಯಾರ್ಯಾರ್ದೋ ಸಹಾಯವನ್ನು ಪಡೆದು ನಾವು ಹಗಲು ರಾತ್ರಿ ದುಡಿದು ಪರೀಕ್ಷೆಗಳನ್ನು ಬರೆದು ಫೇಲಾಗಿ ಮತ್ತೆ ಪರೀಕ್ಷೆಗಳನ್ನು ಕಟ್ಟಿ ಪಾಸ್ ಮಾಡಿ ನಾವು ಗಳಿಸ್ಕೊಳ್ತೇವೆ ವಿದ್ಯೆಯನ್ನು ಗಳಿಸ್ಕೊಳ್ತೇವೆ ಅದು ಎಷ್ಟು ವರ್ಷದ ತಪಸ್ಸು ನೋಡಿ ಆದ್ದರಿಂದ ಆ ತಪಸ್ಸಿಗೆ ಮಾತ್ರ ಸರಸ್ವತಿ ಒಲಿತಾಳೆ ಸರಸ್ವತಿ ಬೇರೆ ಯಾವುದೇ ಅಡ್ಡದಾರಿಗೆ ಅವಳು ನಮಗೆ ಒಲಿತಕ್ಕಂಥದ್ದಲ್ಲ ಒಲಿಯೋದಿಲ್ಲ ಅವಳು ಹಾಗೆಯೇ ಯಾವುದೇ ಒಂದು ಇನ್ಫ್ಲುಯೆನ್ಸಿಗೂ ಕೂಡ ಒಳಗಾಗ್ತಕ್ಕಂಥವಳಲ್ಲ ಹಣಕ್ಕೆ ಅವಳು ನಮಗೆ ಹಣ ಕೊಟ್ಟು ಪಡ್ಕೊಳ್ಳಿಕ್ಕೆ ಅವಳು ಸಿಗ್ತಕ್ಕಂಥವಳಲ್ಲ ಅವಳು ನಾವು ಕಷ್ಟಪಟ್ಟರೆ ಮಾತ್ರ ಅವಳು ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥವಳು ಹಾಗೆ ಕಷ್ಟಪಟ್ಟು ಗಳಿಸಿದ ವಿದ್ಯೆ ಅದು ಶಾಶ್ವತವಾದದ್ದು ಅದು ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ನಮ್ಮ ಉಸಿರಿನ ಕೊನೆಯವರೆಗೂ ಅದು ಇರುವಂಥದ್ದು ಅಷ್ಟೇ ಅಲ್ಲ ಅದು ಕೊನೆಯ ಉಸಿರಿನವರೆಗೂ ನಮ್ಮನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಕೂಡ ಆ ಸರಸ್ವತಿಗೆ ಇರುತ್ತದೆ ಹಣಕ್ಕೆ ಇರೋದಿಲ್ಲ ಆ ಶಕ್ತಿ ಇವತ್ತಿದ್ದು ನಾಳೆ ಹೋಗ್ಬೋದು ಆದರೆ ನಮ್ಮ ಗಳಿಸಿಕೊಂಡ ವಿದ್ಯೆ ಬುದ್ಧಿ ಜ್ಞಾನ ಅದೇನಿದೆ ಅದು ಕೊನೆವರೆಗೂ ನಮಗೆ ಅನ್ನ ಕೊಡ್ತದೆ ಬದುಕನ್ನು ಕೊಡ್ತದೆ ಹಾಗೇ ನಮಗೆ ಆಶ್ರಯವನ್ನು ಕೊಡ್ತದೆ ಸಮಾಜದಲ್ಲಿ ಗೌರವವನ್ನು ಕೊಡುತ್ತದೆ ಆದ್ದರಿಂದ ಸರಸ್ವತಿ ನೀನು ಬಾರಮ್ಮ ಮೆಲ್ಲಗೆ ಬಾರೆ ಸರಸ್ವತಿಯೇ ನಮ್ಮ ದನಿ ಮಲ್ಲಿಗೆ ಸರವ ತೆಗೆದಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಮಲ್ಲಿಗೆ ಒಂದು ಹಾರವನ್ನ ನಾವು ಹಾಕಿಕೊಂಡ್ರೆ ಮಲ್ಲಿಗೆ ಮಲ್ಲಿಗೆ ಹಾರವನ್ನು ಮುಡಿದುಕೊಂಡ್ರೆ ನಮ್ಮ ತಾಯಿಯಂದರು ಮುಡ್ಕೊಂಡಾಗ ಅದರ ಸುವಾಸನೆ ಅದರ ಅಂದ ಚಂದ ಅದನ್ನ ನಾವು ಗಮನಿಸಿದ್ದೇವೆ ಹಾಗೆ ವಿದ್ಯೆ ಉಳ್ಳವರ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವರ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಸರ್ವಜ್ಞ ಒಂದು ಕಡೆಯಲ್ಲಿ ಹೇಳಿದ್ದಾನೆ ಹಾಗೆ ಆ ವಿದ್ಯಾವಂತರು ತಮ್ಮ ನಡೆನುಡಿಗಳಲ್ಲಿ ವ್ಯಕ್ತಿತ್ವದಲ್ಲಿ ಸಮಾಜಕ್ಕೆ ಗೌರವವನ್ನು ತರುವ ಹಾಗೆ ನಡ್ಕೊಳ್ತಾರೆ ಅದರಿಂದ ಅವರಿಗೆ ವ್ಯಕ್ತಿತ್ವಕ್ಕೆ ಗೌರವ ಕೂಡ ಬರ್ತದೆ ಆದ್ದರಿಂದ ನನಗೆ ನೀನು ಅಂಥ ಒಂದು ವಿದ್ಯೆಯಾಗಿ ಬಾ ನನಗೆ ಮತಿಯಾಗಿ ಬಾ ನನಗೆ ಜ್ಞಾನವಾಗಿ ಬಾ ಅನ್ನುವುದಾಗಿ ಸರಸ್ವತಿಯನ್ನು ನಮ್ಮ ಜನಪದರು ಪ್ರಾರ್ಥನೆ ಮಾಡಿಕೊಳ್ತಾರೆ ಈ ರೀತಿಯಲ್ಲಿ ನಮ್ಮ ಜನಪದರು ತಮ್ಮ ಚಿಂತನೆಗಳ ಮೂಲಕ ಒಂದು ಸಮಷ್ಟಿ ಪ್ರಜ್ಞೆ ಇರ್ಬೋದು ದೈವದ ಕುರಿತಾದಂಥ ಕಲ್ಪನೆ ಇರ್ಬೋದು ಕಾಯಕದ ಕುರಿತಾದಂಥ ಅವರ ಚಿಂತನೆಗಳಿರ್ಬೋದು ಇದರಿಂದ ಅವರು ಒಂದು ಅನುಭವ ಸಂಪನ್ನರು ಅನ್ನುವಂಥದ್ದು ಚಿಂತನಾಶೀಲರು ಅನ್ನುವಂಥದ್ದು ಸ್ಪಷ್ಟವಾಗ್ತದೆ ಈ ಈ ವಿಚಾರದೊಂದಿಗೆ ನನ್ನ ಇಂದಿನ ಈ ಉಪನ್ಯಾಸಕ್ಕೆ ನಾನು ಅಂತಿಮ ಇದ್ದೇನೆ ನಮಸ್ಕಾರ